2021-22 ಸಾಲಿನ ಟಿಎಸ್ಪಿ ಹಾಗೂ ಎಸ್ಸಿಪಿ ಯೋಜನೆಯಲ್ಲಿ ಟೆಂಡರ್ ಹಾಕಲು ಸ್ಥಳೀಯ ಟೆಂಡರ್ದಾರರಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಬಂಗಾರಪೇಟೆ ಹಾಗೂ ಕೆಎಚ್ಎಫ್ನ ಟೆಂಡರ್ದಾರರುಗಳ ಸಂಘದ ಅಧ್ಯಕ್ಷ ಕೆಎಂ ಮುರಳಿ ತಿಳಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಎರಡು ತಾಲೂಕುಗಳ ಗುತ್ತಿಗೆದಾರರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ಎರಡು ವರ್ಷಗಳಿಂದ ಕರೋನಾ ಹಾವಳಿಯಿಂದಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾಮಗಾರಿಗಳು ಇಲ್ಲದಂತಾಗಿದೆ. ಇದರಿಂದ ಬಹುತೇಕ ಗುತ್ತಿಗೆದಾರರು ಯಾವುದೇ ಕಾಮಗಾರಿಗಳನ್ನು ನಿರ್ವಹಣೆ ಮಾಡದೆ ಕುಟುಂಬದ ಪೋಷಣೆಯೂ ಸಹ ಕಷ್ಟಕರವಾಗಿರುವ ಹಿನ್ನೆಲೆಯಲ್ಲಿ 2021-22 ಸಾಲಿನ ಲೋಕೋಪಯೋಗಿ ಇಲಾಖೆಯ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಯ ಕಾಮಗಾರಿಗಳು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸ್ಥಳೀಯವಾಗಿ ಬಂದಿರುವುದರಿಂದ ಸ್ಥಳೀಯ ಆದ್ಯತೆ ಸಿಗಬೇಕಾಗಿದೆ ಎಂದು ತಿಳಿಸಿದ್ದಾರೆ. ನಾನು ಬಂಗಾರಪೇಟೆ ಹಾಗೂ ಕೆಜಿಎಫ್ ಗುತ್ತಿಗೆ ಅಧ್ಯಕ್ಷ ಕೆ ಎಂ ಮುರಳಿ. ಈ ದಿನ ಬಂಗಾರಪೇಟೆ ಹಾಗೂ ಕೆಜಿಎಫ್ ಗುತ್ತಿಗೆದಾರ ಸಂಘದ ಈ ಸಭೆ ಇಗಿದಾಗಿದ್ದು ಈಗ ತಾನೇ ಸಭೆ ಮುಗಿದಿದೆ. ಈ ಮೂರು ವರ್ಷದಿಂದ ಕರೋನಾಯಿಂದ ಎಲ್ಲ ಗುತ್ತಿಗೆದಾರರು ಕಷ್ಟದಲ್ಲಿದ್ದಾರೆ. ಯಾವುದೇ ಕಾಮಗಾರಿ ಇಲ್ಲದೆ, ಯಾವುದೋ ಪೇಮೆಂಟ್ ಇಲ್ಲದೆ, ಕೆಲಸ ಇಲ್ಲದೆ ಕಷ್ಟದಲ್ಲಿದ್ದಾರೆ. ಈ ಹೊಸದಾಗಿ ಕೆಲವು ಕಾಮಗಾರಿ ಬಂದಿವೆ, ಎಸ್ ಸಿ ಪಿ ಕಾಮಗಾರಿಗಳು ಬಂದಿದ್ದಾವೆ. ಬಂಗಾರಪೇಟೆ ಕೆಜಿಎಫ್ ಗುತ್ತಿಗೆದಾರ ಮಾತ್ರ ಈ ಕಾಮಗಾರಿ ಭಾಗವಹಿಸಲು ತಮ್ಮ ಎಲ್ಲರಿಗೂ ಕೇಳ್ಕೊಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆ, ಬೇರೆ ತಾಲೂಕು ಗುತ್ತಿಗೆದಾರರು ನಮ್ಮಲ್ಲಿ ಯಾವುದು ಭಾಗವಹಿಸಬಾರ್ದು, ಕಂಪೀಟ್ ಮಾಡಬಾರ್ದು. ನಮ್ಮಲ್ಲೇ ಸುಮಾರು ಜನ ಗುತ್ತಿಗೆದಾರ ಕೆಲಸ ಇಲ್ಲದೆ ಕಷ್ಟದಲ್ಲಿದ್ದಾರೆ. ದಯವಿಟ್ಟು ನಮ್ಮೆಲ್ಲರಿಗೂ ಒಂದು ಮನವಿ ಮಾಡ್ತಿದ್ದೇನೆ, ಬೇರೆ ಜಿಲ್ಲೆ ಹಾಗೂ ಬೇರೆ ತಾಲೂಕಿನ ಗುತ್ತಿಗೆದಾರರಿಗೆ ದಯಮಾಡಿ ಬಂಗಾರಪೇಟೆ ಹಾಗೂ ಕೆಜಿಎಫ್ ಕಾಮಗಾರಿಯಲ್ಲಿ ನೀವು ಯಾರು ಭಾಗವಹಿಸಬಾರ್ದು. ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ.